ಏಳನೇ ತರಗತಿ ವಿದ್ಯಾರ್ಥಿಗಳಿಗೆ ನಮ್ಮ ಎಜು ಆಲ್ರೌಂಡರ್ ಚಾನಲ್ಗೆ ಸ್ವಾಗತ. ಇವತ್ತು ನಾವು ನಿಮ್ಮ ನಾಲ್ಕನೇ ಪದ್ಯ ವಚನಗಳ ಭಾವಸಂಗಮ ಇದನ್ನು ನೋಡೋಣ. ಈ ವಚನಗಳ ಭಾವಸಂಗಮದಲ್ಲಿ ನಾಲ್ಕು ವಚನಕಾರರ ವಚನಗಳನ್ನು ನೀಡಿದ್ದಾರೆ. ಈ ವಚನಗಳ ಕಾಲ ಕನ್ನಡ ಸಾಹಿತ್ಯದಲ್ಲಿ ಅಪರೂಪವಾದ ಈ ವಚನ ಸಾಹಿತ್ಯ ಹನ್ನೊಂದು ಮತ್ತು ಹನ್ನೆರಡನೇ ಶತಮಾನದಲ್ಲಿ ವಚನಗಳು ಮೂಡಿಬಂದವು. ವಚನಗಳಲ್ಲಿ ನಿಮಗೆ ಗೊತ್ತಿರುವ ಹಾಗೆ ಬಸವಣ್ಣನವರ ವಚನಗಳು, ಅಲ್ಲಮಪ್ರಭು ವಚನಗಳು, ಅಕ್ಕಮಹಾದೇವಿ ವಚನಗಳು ಅತ್ಯಂತ ಪ್ರಸಿದ್ಧವಾದ ವಚನಗಳು. ಇವುಗಳ ಸಾಲಿನಲ್ಲಿ ಈ ಜಡರ ದಾಸಿಮಯ್ಯ, ಮಡಿವಾಳ ಮಾಚಯ್ಯ, ಮುಕ್ತಾಯಕ್ಕ ಸತ್ಯಕ್ಕ ಹೀಗೆ ಅನೇಕ ವಚನಕಾರರು ತಮ್ಮ ವಚನಗಳನ್ನು ಬರೆದಿದ್ದಾರೆ. ಈಗ ಸಂಕ್ಷಿಪ್ತವಾಗಿ ಅವರ ಪರಿಚಯವನ್ನು ಮಾಡಿಕೊಳ್ಳೋಣ. ಜಡರ ದಾಸಿಮಯ್ಯ ಹನ್ನೊಂದನೇ ಶತಮಾನದಲ್ಲಿದ್ದಂತಹ ವಚನಕಾರ. ಇವನಿಗೆ ಪ್ರಥಮ ವಚನಕಾರ ಎಂಬ ಅಗ್ಗಳಿಕೆ ಇವನಿಗೆ ನೀಡಲಾಗಿದೆ. ಪ್ರಥಮ ವಚನಕಾರ ಎಂದು ಜಡರ ದಾಸಿಮಯ್ಯನನ್ನು ಕರೆಯಲಾಗಿದೆ. ರಾಮನಾಥ, ಇವನ ವಚನಗಳ ಅಂಕಿತ ರಾಮನಾಥ ಎಂದು ಇದೆ. ಯಾದಗಿರಿ ಜಿಲ್ಲೆಯ ಮುದೇನೂರು ಈತನ ಊರು. ಯಾದಗಿರಿ ಇದರ ಮುದೇನೂರು ಈತನ ಊರು. ಇನ್ನು ಮಡಿವಾಳ ಮಾಚಯ್ಯ, ಈತನು ಕೂಡ ಮಡಿವಾಳ ಮಾಚಯ್ಯ ಹನ್ನೆರಡನೇ ಶತಮಾನದವನು. ಇವನು ಹಿಪ್ಪರಗಿ ವಿಜಯಪುರ, ಈ ವಿಜಯಪುರ ಈಗ ವಿಜಯಪುರ ಎಂದು ಕರೆಯುತ್ತಿದ್ದರು, ಈ ವಿಜಯಪುರ ಜಿಲ್ಲೆಯ ಹಿಪ್ಪರಗಿ ಊರಿನವನು ಮಡಿವಾಳ ಮಾಚಯ್ಯ. ಈತನ ವಚನಗಳ ಅಂಕಿತ ಕಲಿದೇವರ ದೇವ. ಕಲಿದೇವರ ದೇವ ಎಂಬುದು ಮಡಿವಾಳ ಮಾಚಯ್ಯನವರ ವಚನಗಳ ಅಂಕಿತ. ಇನ್ನು ಮುಕ್ತಾಯಕ, ಮುಕ್ತಾಯಕ ಕೂಡ ಹನ್ನೆರಡನೇ ಶತಮಾನದವಳು. ಇವಳ ಊರು ಲಕ್ಕುಂಡಿ, ಇವಳ ಗುರು ಅಜಗಣ್ಣ. ಈ ಗುರುವಿನ ಹೆಸರಿನಲ್ಲಿ ಇವಳ ಅಂಕಿತವಿದೆ, ವಚನಗಳ ಅಂಕಿತ ಅಜಗಣ್ಣ ಎಂದು ಇದೆ. ಇನ್ನು ಸತ್ಯಕ, ಸತ್ಯಕ ಕೂಡ ಹನ್ನೆರಡನೇ ಶತಮಾನದ ವಚನಕಾರ್ತಿ. ಶಿವಮೊಗ್ಗ ಜಿಲ್ಲೆಯ ಹಿರೇಜಂಬೂರು ಇವರ ಊರು. ಶಂಭು ಜಂಗೇಶ್ವರ, ಶಂಭು ಜಕ್ಕೇಶ್ವರ ಇವರ ವಚನಗಳ ಅಂಕಿತ. ಹೀಗೆ ಈಗ ಈ ವಚನಕಾರರ ಬಗ್ಗೆ ನೋಡಿದ್ವಿ. ಇನ್ನು ವಚನಗಳ ಬಗ್ಗೆ ನೋಡೋಣ. ಹರ ತನ್ನ ಭಕ್ತರ ತಿರಿವಂತೆ ಮಾಡುವ, ಒರೆದು ನೋಡುವ ಮಿಸುನಿಯದ ಚಿನ್ನದಂತೆ. ಅಂದರೆ ದೇವರು ತನ್ನ ಭಕ್ತರಿಗೆ ಯಾವ್ಯಾವ ರೀತಿ ಕಷ್ಟಗಳನ್ನು ಕೊಟ್ಟು ಅವರನ್ನು ಪರೀಕ್ಷಿಸುತ್ತಾನೆ ಅನ್ನೋದನ್ನು ಜಡರ ದಾಸಿಮಯ್ಯ ಇಲ್ಲಿ ಈ ವಚನದಲ್ಲಿ ಹೇಳ್ತಾರೆ. ಹರ ತನ್ನ ಭಕ್ತರ ತಿರಿಯುವಂತೆ ಮಾಡುವ ಅಂತ. ತಿರಿ ಅಂದರೆ ಭಿಕ್ಷೆ ಬೇಡುವ ಹಾಗೆ ಮಾಡ್ತಾನೆ ಅಂತ. ಅಷ್ಟೊಂದು ಅವರಿಗೆ ಬಡತನವನ್ನು ಕೊಟ್ಟು ಅವರು ಭಿಕ್ಷೆ ಬೇಡುವ ಹಾಗೆ, ತಿರಿ ಅಂದರೆ ಭಿಕ್ಷೆ ಬೇಡು, ಭಿಕ್ಷೆ ಬೇಡುವ ಹಾಗೆ ದೇವರು ಅವರಿಗೆ ಮಾಡ್ತಾನೆ ಅಂತ. ಒರೆದು ನೋಡುವ ಮಿಸುನಿಯದ ಚಿನ್ನದಂತೆ ಅಂತ. ಒರೆದು ನೋಡುವ ಅಂದರೆ ಅವರು ಉಜ್ಜಿ ನೋಡ್ತಾನೆ. ಮಿಸುನಿಯದ ಚಿನ್ನ, ಮಿಸುನಿ ಅಂದ್ರೆ ಕೂಡ ಚಿನ್ನನೇ. ಮಿಸುನಿಯದ ಚಿನ್ನ ಅಂದರೆ ಇಲ್ಲಿ ಏನ ನಾವು ತಿಳ್ಕೋಬೇಕಂದ್ರೆ, ಮಿಸುಪು ಅಂದರೆ ಹೊಳಪು, ಮಿಸುಪು ಅಂದರೆ ಕಾಂತಿ, ಹೊಳಪು. ಆ ಕಾಂತಿ, ಆ ಚಿನ್ನದ ಇದು ಅವರಲ್ಲಿ ಒಂದು ದೃಢತೆ, ಒಂದು ಒಳ್ಳೆಯತನ ಇದೆ ಇಲ್ಲೋ ಅಂತ ನೋಡ್ಲಿಕ್ಕೆ ಅವರನ್ನು ಚಿನ್ನವನ್ನು ಉಜ್ಜಿದಾಗೆ ಉಜ್ಜುತ್ತಾನೆ. ಅವರಿಗೆ ಉಜ್ಜಿ ನೋಡ್ತಾನೆ, ನೋಡಿದ್ರೆ ಕೂಡ ಭಕ್ತರ ಕಾಂತಿ ಜಾಸ್ತಿ ಆಗುತ್ತೆ ಹೊರತು ಕಡಿಮೆ ಆಗೋದಿಲ್ಲ. ಮಿಸುನಿಯದ ಚಿನ್ನ ಅಂದರೆ ಕಾಂತಿಯುಳ್ಳ ಚಿನ್ನ ಇದ್ದಾಗೆ ಅಂತ ಭಕ್ತರು. ಒರೆದು ನೋಡ್ತಾನೆ ಅಂತ ಅವ್ರಿಗೆ, ಚಿನ್ನದಂತೆ ಅವರನ್ನು ಉಜ್ಜಿ ನೋಡ್ತಾನೆ. ಅರೆದು ನೋಡುವ ಚಂದನದಂತೆ. ಈಗ ನಿಮ್ಗೆ ಗೊತ್ತಿರಬೇಕು, ಚಂದನ ಅಂದರೆ ಗಂಧ, ಗಂಧವನ್ನು ಚಂದನ ಅಂದರೆ ಗಂಧ, ಗಂಧವನ್ನು ತೆಗೆದು ಹಚ್ಕೊಂತಿರ್ತಾರೆ. ನೀವು ನೋಡಿರ್ಬೇಕು ಹಣೆಗೆ ಅದು ಚಂದ ಗಂಧವನ್ನು ಹಚ್ಕೋತಾರೆ. ಹಚ್ಕೋಬೇಕಂದ್ರೆ ಗಂಧವನ್ನು, ಆ ಗಂಧದ ಕಟ್ಟಿಗೆಯನ್ನು ನಾವು ಅರೆಯಬೇಕಾಗ್ತದೆ. ಅರೆಯದು ಹಚ್ಕೊತಾರೆ, ಅದು ಗಂಧವನ್ನು ಅರೆದ ಹಾಗೆ ಅವರಿಗೆ ಅರೆಯುತ್ತಾನೆ ಅಂತಂದ್ರೆ ಅಷ್ಟೊಂದು ಕಷ್ಟವನ್ನು ಅವರಿಗೆ ಕೊಡ್ತಾನೆ ಅಂತ. ಅವರನ್ನು ಅರೆದು ಗಂಧದ ಅರಿವಂಗೆ ಅವ್ರನ್ನ ಅರೆದು ನೋಡ್ತಾನೆ ಅಂತ. ಮತ್ತೆ ಮುಂದೆ ಹೇಳ್ತಾರೆ ನೋಡಿ, ಅರಿದು ನೋಡುವ ಕಬ್ಬಿನ ಕೋಲಿನಂತೆ ಅಂತ. ಕಬ್ಬಿನ ಕೋಲು, ಅರಿ ಅಂದ್ರೆ ಕತ್ತರಿಸು, ಅರಿ ಅಂದ್ರೆ ಕತ್ತರಿಸು. ಕಬ್ಬಿನ ಕಬ್ಬನ್ನು ಹೇಗೆ ನಾವು ಕತ್ತರಿಸಿ ಅದರ ರಸವನ್ನು ತೆಗಿತೀವೋ ಹಾಗೆ ಕಬ್ಬನ್ನು ಕತ್ತರಿಸಿದಂಗೆ ಅವರಿಗೆ ಕತ್ತರಿಸಿ ನೋಡ್ತಾನೆ ಅಂತ. ಅಂದ್ರೆ ಅಕ್ಷರಶಃ ಇಲ್ಲಿ ಅವರಿಗೆ ಅಷ್ಟೊಂದು ಕಷ್ಟವನ್ನು ಕೊಟ್ಟು ಅವರನ್ನು ಪರೀಕ್ಷೆ ಮಾಡ್ತಾನೆ ಅಂತ. ಇಲ್ಲಿ ಕಬ್ಬಿನ ಕೋಲಿನ ಹಾಗೆ ಅವ್ರನ್ನ ಕತ್ತರಿಸಿ ನೋಡ್ತಾನೆ. ಬೆದರದೆ ಬೆಚ್ಚದೆ ಇರ್ತಾಳೆ, ಇಷ್ಟೆಲ್ಲ ಮಾಡಿದ್ರು ಬೆದರದೆ, ಹೆದರದೆ, ಬೆಚ್ಚದೆ, ಏನೂ ಇದು ಮಾಡಿಕೊಳ್ಳದಂಗೆ ಅಲಗಾಡದೆ ಅವರು ಭಕ್ತರು ಇದ್ದಡೆ ಇರ್ದಡೆ ಅಂದ್ರೆ ಇದ್ದಡೆ. ಕರವಿಡಿ ದತ್ತಿ ಕೊಂಬ, ಕರ ಅಂದ್ರೆ ಹಸ್ತ, ತನ್ನ ಕೈಯಾರೆ ಬಂದು ಅವರನ್ನು ಹಿಡಿ ಅಂದ್ರೆ ಹಿಡಿ, ಕರವಿಡಿ ಅಂದ್ರೆ ಕರವನ್ನು ಹಿಡಿದುಕೊಂಡು ಎತ್ತಿಕೊಂಬ ಅಂದ್ರೆ ಎತ್ತಿಕೊಳ್ತಾನೆ ಅಂತ. ಇಷ್ಟೆಲ್ಲ ಕಷ್ಟಪಟ್ಟರು ಭಕ್ತರು ಏನೂ ಇದನ್ನು ಮಾಡಲಿಲ್ಲ ಅಂತಂದ್ರೆ ಇವರು ನಿಜವಾದ ಭಕ್ತರು ಎಂದು ತಿಳಿದುಕೊಂಡು ದೇವರು ಅವರನ್ನು ಎತ್ತಿಕೊಳ್ತಾನೆ ಅಂತ. ನಮ್ಮ ರಾಮನಾಥ ಅಂತ ಜಡರ ದಾಸಿಮಯ್ಯನವರ ವಚನ ಇದು. ಅವರ ಅಂಕಿತ ರಾಮನಾಥ ಅಂತ ಈಗಾಗಲೇ ಹೇಳಿದ್ದೀನಿ. ರಾಮನಾಥ ಅನ್ನೋದು ಅವರ ಅಂಕಿತ. ದೇವರು ಭಕ್ತರಿಗೆ ಎಷ್ಟೆಲ್ಲ ಕಷ್ಟಗಳನ್ನು ಕೊಟ್ಟರು ಕೂಡ ಅವರು ಬೆದರದೇ ಇದ್ದರೆ, ಬೆಚ್ಚದೇ ಇದ್ದರೆ, ಅವರು ಮಿಸುಕಾಡದೆ ಅವರು ದೃಢವಾಗಿ ನಿಂತರೆ ಅವರನ್ನು ಎತ್ತಿಕೊಳ್ತಾನೆ ಅಂತ ಜಡರ ದಾಸಿಮಯ್ಯನವರು ತಮ್ಮ ವಚನದಲ್ಲಿ ಹೇಳ್ತಾರೆ. ಈಗ ಮುಂದಿನ ಮಡಿವಾಳ ಮಾಚಯ್ಯನವರ ವಚನವನ್ನು ನೋಡೋಣ.
ಅಂಧಕಾರದ ದೆಸೆಯಿಂದ ಚಂದ್ರನ ಪ್ರಭೆ ಆಯಿತು. ಅಂಧಕಾರ ಅಂದ್ರೆ ಕತ್ತಲೆ, ಕತ್ತಲೆ ಇರುವುದರಿಂದ ಚಂದ್ರ ಬಂದ ಅಂತ ಹೇಳ್ತಾರೆ ಅವರು. ಚಂದ್ರನ ಅವಶ್ಯಕತೆ ಅದಕ್ಕೆ ಯಾವಾಗಿರ್ತದೆ? ಕತ್ತಲೆಯಲ್ಲಿ, ಕತ್ತಲೆಯ ದೆಸೆಯಿಂದ ಅಂದ್ರೆ ಕತ್ತಲೆ ಆಗೋದ್ರಿಂದನೇ ಚಂದ್ರ ಬಂದ ಅಂತ. ಚಂದ್ರನ ಒಂದು ನಮಗೆ ಅವನ ಒಳ್ಳೆ ಹಿರಿಮೆ, ಅವನು ಚಂದ್ರ ಬೇಕು ನಮಗೆ ಅನ್ನೋದು ಕತ್ತಲೆ ಇದ್ದಾಗೆ ಗೊತ್ತಾಗ್ತದೆ. ಅಂಧಕಾರದ ದೆಸೆಯಿಂದ ಚಂದ್ರನ ಪ್ರಭೆ ಆಯಿತು. ಪ್ರಭೆ ಅಂದ್ರೆ ಪ್ರಕಾಶ, ಕಾಂತಿ ಉಂಟಾಯಿತು, ಚಂದ್ರನ ಬೆಳಕು ಉಂಟಾಯಿತು ಅಂತ. ಅಂಧಕಾರದ ದೆಸೆಯಿಂದ ಕತ್ತಲೆ ಇರುವುದರಿಂದ ಚಂದ್ರ ನಮಗೆ ಬೇಕಾದ. ನಿಂದಕರ ನುಡಿಯಿಂದ ಏಡಿಸಲೈ ಅಂದ್ರೆ ಛೇಡಿಸಲು. ನಿಂದಕರು ಅಂದ್ರೆ ಹೀಯಾಚವರು ಇದ್ದೇ ಇರ್ತಾರೆ ಸಮಾಜದಲ್ಲಿ, ಅವರು ಛೇಡಿಸಲು ಶಿವಭಕ್ತಿಯ ಪ್ರಭೆ ಆಯಿತು ಅಂತ. ಈ ಭಕ್ತರನ್ನು ಕೆಲವೊಂದು ನಿಂದಕರು, ಕೀಳು ಮಟ್ಟದ ಜನರು ಛೇಡಿಸ್ತಾ ಇದ್ದಾರೆ. ಅವಾಗ ಅವನೇನು ಅದು ಮಾಡ್ತಾನೆ ಇದು ಮಾಡ್ತಾನೆ ಅಂತಂದು ಭಕ್ತಿ ಭಕ್ತಿ ಅನ್ಕೊಂಡು ಅದೇನು ಮಾಡ್ಕೊಂತ ಹೋಗ್ತಾನೆ ಅವನೇಂತ ಭಕ್ತ ಅಂತ ಹೀಯಾಳಿಸೋರು ಆ ಕಾಲದಲ್ಲಿ ಬಹಳ ಜನ ಇದ್ರು. ಆವಾಗ ಅವರು ಎಷ್ಟು ಹೀಯಾಳಿಸ್ತಾರೋ ಅಷ್ಟು ಶಿವಭಕ್ತಿಯ ಪ್ರಭೆ ಹೆಚ್ಚಾಗ್ತಾ ಇತ್ತಂತ. ಶಿವಭಕ್ತಿ ಅವರಲ್ಲಿಯ ಕಾಂತಿ ಹೆಚ್ಚಾಗ್ತಾ ಇತ್ತು. ಅವರ ಅವಹೇಳನಕ್ಕೆ, ಅವರ ಛೇಡಿಸುವುದಕ್ಕೆ ಏಡಿಸಲ ಅಂತಂದ್ರೆ ಛೇಡಿಸಲು, ಛೇಡಿಸಲು ಶಿವಭಕ್ತರು ಕುಗ್ತಾ ಇರಲಿಲ್ಲ. ಅವರು ತಮ್ಮ ಶಿವಭಕ್ತಿಯನ್ನು ಮುಂದುವರಿಸ್ತಾ ಹೋಗ್ತಾ ಇದ್ರು. ಅವರು ಎಂಥವರು, ಇವರ ನಿಂದಕರು ಎಂಥವರು? ಅಹುದೆಂದರೆ ಅಲ್ಲವೆಂದತಿ ಗಳವರು. ಇವರು ಅಹುದಂದ್ರೆ ಅವರು ಅಲ್ಲ ಅನ್ನೋರು. ಅಹುದೆಂದರೆ ಅಲ್ಲವೆಂದತಿ ಗಳವರು, ಅತಿಗಳು ಅವರು, ಅದೆಲ್ಲ ಅವನ್ ಅತಿಯಾಗಿ ಮಾಡುವವರು. ಇವರು ಹೌದು ಅಂತಂದ್ರೆ ಅವರು ಅಲ್ಲ ಅನ್ನೋರು. ಕುತರ್ಕ ಶಾಸ್ತ್ರ, ಯಾವುದೇ ನ್ಯಾಯವಿಲ್ಲದೆ ಕೆಟ್ಟವಾದ ಮಾಡೋರು. ಕುತರ್ಕ ಅಂದ್ರೆ ನ್ಯಾಯವಿಲ್ಲದ ವಾದ, ಕೆಟ್ಟವಾದ. ಅವ್ರದ್ದು ಹೇಗೆ ಇತ್ತಂದ್ರೆ ಈ ಬಗ್ಗೆ ಶಿವಭಕ್ತರು ಏನ್ ಹೇಳಿದ್ರು ಅದಕ್ಕೆ ವಿರುದ್ಧವಾಗಿ ಏನಾದರೂ ಒಂದು ಹೇಳುವುದು, ಇವರಿಗೆ ವಿರುದ್ಧವಾಗಿ ನಡೆದುಕೊಳ್ಳುವುದು, ಕುತರ್ಕ ಶಾಸ್ತ್ರ ಮಾಡುವುದು. ಯಮಗತಿಗರ ಕೂಡೆ ಅಂತವರೆಲ್ಲ ಅವ್ರಿಗೇನು ಒಳ್ಳೆ ಇದಾಗುದಿಲ್ಲ ಅಂತ. ಯಮಗತಿ ಅವರಿಗೆ ಕೆಟ್ಟ ಗತಿಯೇ ಆಗ್ತದೆ ಅಂತ. ಕುತರ್ಕ ಶಾಸ್ತ್ರದಿಂದ ಯಮಗತಿಗರ ಕೂಡೆ ಯಮಗತಿ ಆಗ್ತದೆ ಅಂತ. ಅವ್ರಿಗೆ ನಾನಾ ಜನ್ಮಕ್ಕೇರದೆ ಶಿವಾಚಾರದ ಪಥವ ತೋರಯ್ಯ ಅಂತ. ಈ ಯಮನ ಕೂಡ ಕೂಡಿಕೊಂಡು ವಿವಿಧ ಆ ಜನ್ಮ ಈ ಜನ್ಮ ಅಂತ ತೊಳೆದಾಡೋಕ್ಕಿಂತ ಇಂಥ ಭಕ್ತರಿಗೆ, ಶಿವಭಕ್ತರಿಗೆ ಶಿವಾಚಾರದ ಪಥವ ತೋರಿಸಯ್ಯ ಅಂತ ಮಡಿವಾಳ ಮಹಾಚಾರ್ಯನವರು ಹೇಳ್ತಾರೆ. ಇವರು ಯಾರು ನಿಂದಕರಿಗೂ ಸೊಪ್ಪು ಹಾಕ್ಲಿಲ್ಲ, ಯಾರಿಗೂ ಇವರು ಬೆದರ್ತಾ ಇಲ್ಲ. ಇವರು ತಮ್ಮ ಶಿವಭಕ್ತಿ ಹಾದಿಯಲ್ಲಿ ನಡೆದಿದ್ದಾರೆ. ಇಲ್ಲಿ ಶಿವಭಕ್ತರಿಗೆ ನೀನು ಶಿವಾಚಾರ, ಶಿವನ ಒಂದು ಆಚಾರ, ಒಂದು ಒಳ್ಳೆಯ ಆಚಾರವನ್ನು, ಭಕ್ತಿಯನ್ನು ನಂಬಿಕೊಂಡು ನಡೆದಿದ್ದಾರೆ. ಇವರಿಗೆ ಪಥ ಅಂದ್ರೆ ದಾರಿ, ಒಳ್ಳೆಯ ದಾರಿಯನ್ನು ನೀನು ತೋರಿಸು. ಇವರಿಗೆ ಯಮಗತಿ ಅಂದ್ರೆ ಯಮನನ್ನು ಕೂಡಿಕೊಂಡು ಯಮನ ಬಂದು ಮನುಷ್ಯನನ್ನು ಒಯ್ಯುತ್ತಾನಲ್ಲ, ವೈದವನು ನಾನಾ ರೀತಿಯ ಜನ್ಮಗಳಿಗೆ ಈಡು ಮಾಡ್ತಾನೆ, ಅಂತಹದ್ದು ಇವರಿಗೆ ಬೇಡ ಅಂತ. ಇವರು ಶಿವಭಕ್ತಿಯನ್ನು ಮಾಡಿಕೊಂಡು ಹೊಂಟಿದ್ದಾರೆ. ಇವರಿಗೆ ಒಂದು ಒಳ್ಳೆಯ ದಾರಿಯನ್ನು ನೀನು ತೋರಿಸುವಂತ ದೇವರಲ್ಲಿ ಬೇಡ್ತಾನೆ. ಕಲಿದೇವರ ದೇವ, ಇವರ ಅಂಕಿತ ಮಡಿವಾಳ ಮಾಚಯ್ಯನವರ ಅಂಕಿತ ಕಲಿದೇವರ ದೇವ. ಶಿವಭಕ್ತರಿಗೆ ನೀನು ದೇವರೇ ಒಳ್ಳೆಯ ದಾರಿಯನ್ನು ತೋರಿಸು. ಅವರು ಶಿವಭಕ್ತಿಯನ್ನು ಎಷ್ಟೇ ಹೀಯಾಳಿಸಿದ್ರು ಅವರು ಶಿವಭಕ್ತಿಯನ್ನು ಪಡೆದೆ ತಾವೇ ಒಂದು ಒಳ್ಳೆಯ ದಾರಿಯಲ್ಲಿ ನಡೆದಿದ್ದಾರೆ ಅಂತ. ನುಡಿಯಲು ಬಾರದು ಕೆಟ್ಟ ನುಡಿಗಳು, ಕೆಟ್ಟ ಮಾತಾಡನು ಆಡಬಾರದು, ಕೆಟ್ಟ ಮಾತನ್ನು ಯಾವಾಗಲೂ ಆಡಬಾರದು. ನಡೆಯಲು ಬಾರದು ಕೆಟ್ಟ ನಡೆಗಳು, ನಡೆಯಲು ಬಾರದು ಅಂತಂದ್ರೆ ನಡವಳಿಕೆ, ನಮ್ಮ ನಡವಳಿಕೆ, ನಮ್ಮ ಸ್ವಭಾವ ಒಳ್ಳೆಯದಾಗಿರ್ಬೇಕಂತ. ನಾವು ಎಲ್ಲರ ಜೊತೆಗೆ ಒಳ್ಳೆಯದಾಗಿ ನಡೆದುಕೊಳ್ಳಬೇಕು ಅಂತ, ನಡವಳಿಕೆ ಚೆನ್ನಾಗಿರಬೇಕು. ನುಡಿದಡೆಯೇನು ನಡೆಯದಿದ್ದಡೆಯೇನು ಅಂದ್ರೆ, ಈಗ ಒಳ್ಳೆಯ ನುಡಿಯನ್ನು ಮಾತಿನಲ್ಲಿ ನಾವು ಹೇಳ್ತೇವೆ, ಆದ್ರೆ ನಮ್ಮ ನಡೆ ಬೇರೆಯೇ ಆಗಿರ್ತದೆ. ಈಗ ಹಾಗಾಗಿರ್ಬಾರ್ದು, ಹಾಗಾಗಬಾರ್ದು ಅಂತ. ಏನು ನಾವು ಒಳ್ಳೆಯ ನುಡಿಯನ್ನು ಮಾತಾಡ್ತೇವಲ್ಲ, ಅದೇ ತರದಾಗಿ ನಾವು ನಮ್ಮ ನಡೆಯ ಕೂಡ, ನಮ್ಮ ನಡವಳಿಕೆ ಕೂಡ ಒಳ್ಳೆಯದಾಗಿರ್ಬೇಕು. ನುಡಿ ಮತ್ತು ನಡೆ ಒಂದೇ ತರನಾಗಿರ್ಬೇಕು, ಒಳ್ಳೆಯದಾಗಿರ್ಬೇಕು ಅಂತ. ಹಿಡಿದ ವ್ರತವ ಬಿಡದಿರಲು ಅಂದ್ರೆ ವ್ರತದಂತೆ, ಒಂದು ನಿಯಮದಂತೆ ನಾವು ಪಾಲಿಸ್ಕೊಂಡು ಬರಬೇಕು. ಸುಳ್ಳನ್ನು ಮಾತಾಡುವುದಿಲ್ಲ, ಸತ್ಯವನ್ನೇ ನುಡಿಯುತ್ತೀನಿ. ಇದೊಂದು ನಿಯಮ, ಎಂಥ ಪರಿಸ್ಥಿತಿ ಬಂದರೂ ಸತ್ಯವನ್ನೇ ಮಾತಾಡಬೇಕು. ಕಳ್ಳತನ ಮಾಡುವುದಿಲ್ಲ, ಏನೇ ಕಷ್ಟ ಬಂದರೂ ಎಷ್ಟೇ ಬಡತನ ಬಂದರೂ ಕಳ್ಳತನ ಮಾಡುವುದಿಲ್ಲ, ನಾನು ಸತ್ಯದಿಂದ ಬದುಕ್ತೀನಿ. ಹೀಗೆ ಒಂದು ಒಳ್ಳೆಯ ಆಚರಣೆಯನ್ನು ಮಾಡಿಕೊಂಡು ಹೋಗಬೇಕು. ವೃತ ಅಂದ್ರೆ ನಿಯಮದಿಂದ ಪಾಲಿಸಿಕೊಂಡು, ಬಿಡದ ನಿಯಮವನ್ನು ಪಾಲಿಸದೆ ಅದನ್ನು ಬಿಡದೆ ನಾವು ನಡೆಯಬೇಕು. ಅದೇ ಮಹಾಜ್ಞಾನದ ಆಚರಣೆ ಅಂತ. ಅದೇ ಜ್ಞಾನ, ಯಾವುದು ವೇದ ಅದನ್ನು ಓದಿದೆ ನಾನು ಬಹಳ ಜಾಣ ಆದೆ ಅಂತ ಅನ್ನೋದು ಅದು ಜ್ಞಾನ ಅಲ್ಲ. ಈ ಒಂದು ಒಳ್ಳೆಯ ನಡೆಯೇ ನುಡಿಯೇ ವನ್ನು ನಾವು ಏನು ಒಂದು ವೃತ್ತದಂತೆ ಪಾಲಿಸಿಕೊಂಡು ಬರ್ತೇವೆ, ಅದೇ ಒಂದು ಮಹಾಜ್ಞಾನದ ಆಚರಣೆ ಅಂತ ಶಿವಭಕ್ತರು ಹೇಳ್ತಾರೆ. ಈ ಒಣ ಬುದ್ಧಿವಂತಿಕೆಗಿಂತ ಈ ಒಳ್ಳೆಯ ನಡೆ ನುಡಿಗಳೇ ಒಂದು ಮನುಷ್ಯ ಮಾಡಿಕೊಂಡು ಹೋದರೆ ಅವನೇ ಒಂದು ಮಹಾಜ್ಞಾನವಂತ, ಅದೇ ಮಹಾಜ್ಞಾನದ ಆಚರಣೆ ಎಂದು ಅಂತಾರೆ. ಇಲ್ಲಿ ಮುಕ್ತಾಯಕ ಹೇಳ್ತಾರೆ, ಎಂಬೆನು ಅಜಗಣ್ಣ ತಂದೆ ಅಂತ. ಒಳ್ಳೆಯ ನಡೆ ನುಡಿ ಇದ್ದರೆ ಸಾಕು, ಅದೇ ಒಂದು ಮಹಾಜ್ಞಾನದ ಆಚರಣೆ ಅಜಗಣ್ಣ ತಂದೆ ಅಂತ ತನ್ನ ಗುರುವಿಗೆ ಹೇಳ್ತಾರೆ. ಲಂಚ ವಂಚನಕ್ಕೆ ಕೈಯಾನದ ಭಾಷೆ. ಈಗ ಮುಂದಿನ ವಚನ ನೋಡೋಣ, ಸತ್ಯಕ್ಕ ಅವರು ಬರೆದಿರುವ ಲಂಚ ವಂಚನಕ್ಕೆ ಕೈಯಾನದ ಭಾಷೆ ಅಂದ್ರೆ ಈ ಲಂಚ ವಂಚನೆ ಇವಕ್ಕೆಲ್ಲ ಕೈಯೊಡ್ಡಬಾರ್ದಂತ, ಆಸೆ ಮಾಡಬಾರ್ದು ಲಂಚ ಲಂಚಕ್ಕೆ ಅಂದ್ರೆ ಹೆಚ್ಚಿನ ದುಡ್ಡಿಗೆ. ಯಾವುದೇ ವಂಚನೆ ವಂಚನೆಗೆ ಒಳಗಾಗಬಾರ್ದು, ನಮ್ಗೆ ಏನೋ ಒಂದು ಲಾಭ ಆಗ್ತದೆ ಅಂತಂದ್ರೆ ನಾವು ಯಾರಿಗೂ ವಂಚನೆಯನ್ನು ಮಾಡಬಾರದು ಅಂತ.
ಲಂಚ ವಂಚನೆಗೆ ಈಡಾಗಬಾರದು, ಕೈಯೊಡ್ಡಬಾರದು ಅಂತ ನಮ್ಮ ಭಾಷೆ, ನಮ್ಮ ವಚನ ನಮ್ಮಲ್ಲಿ ಇರಬೇಕು ಅಂತ. ಬಟ್ಟೆಯಲ್ಲಿ ಹೊನ್ನು ವಸ್ತ್ರ ಬಿದ್ದಿದ್ದರೆ ಹೇಳ್ತಾಳೆ. ಬಟ್ಟೆಯಲ್ಲಿ ಅಂದ್ರೆ ಈಗ ಬಟ್ಟೆಯಲ್ಲಿ ಒಂದು ಹೊನ್ನು ಬಿದ್ದಿದೆ, ಒಂದಿಷ್ಟು ಬಟ್ಟೆಗಳಿದ್ದೀವಿ ಅದರಲ್ಲಿ ತಪ್ಪಿ ಒಂದು ಹೊನ್ನು ಅಂದ್ರೆ ಬಂಗಾರ ಚಿನ್ನ ಬಿದ್ದಿದೆ. ಅದನ್ನು ನಾನು ಕೈಮುಟ್ಟಿ ಎತ್ತಿದೇನಾದರೆ, ಬಿದ್ದಿದರೆ ನಾನು ಕೈಮುಟ್ಟಿ ಎತ್ತಿದೇನಾದರೆ ನಿಮ್ಮಾಣೆ ನಿಮ್ಮ ಪ್ರಮತರಾಣೆ ಅಂದ್ರೆ ಇಲ್ಲಿ ಎತ್ತಿದೇನು ಅಂತಂದ್ರೆ ಏನ್ ತಿಳ್ಕೊಬೇಕು, ನಾನು ಅದನ್ನು ಆಸೆ ಪಟ್ಟು ಆ ಇಲ್ಲಿ ಬಂಗಾರ ಬಿದ್ದಿರ್ತಾರೆ ನಾನು ಯಾರು ನೋಡಿಲ್ಲ ನಾನು ತಗೊಂಡು ಇಟ್ಕೊಂಡ್ರೆ ಆಯ್ತು ನನಗಾಗಿ ಅಂತ ಅನ್ನೋದಿಲ್ಲ. ಅಂದ್ರೆ ನಾನು ತಗೊಳ್ಳೋದಿಲ್ಲ ಅಂತ ಬಂಗಾರವನ್ನು, ಹಾಗೆ ನಾನು ತಗೊಂಡಿನಾದ್ರೆ ನಿಮ್ಮಾಣೆ ನಿನ್ನ ಆಣೆ ಅಂತ ದೇವ್ರಿಗೆ ಹೇಳ್ತಾರೆ. ನಿಮ್ಮ ಪ್ರಮತರಾಣೆ, ಪ್ರಮತರು ಅಂದ್ರೆ ಶಿವಭಕ್ತರು, ಪ್ರಮತರು ಅಂದ್ರೆ ಶಿವಶರಣರು, ಶಿವಭಕ್ತರು, ಅವರ ಮೇಲೆ ನನ್ನ ಆಣೆ ಅಂತ. ಅಂದ್ರೆ ಅವರನ್ನು ಕೂಡ ದೇವರ ಸಮಾನವಾಗಿ ನಂಬಿದವರು ಈ ವಚನಕಾರರು, ಎಲ್ಲ ಶಿವಶರಣರು ಕೂಡ ದೇವರಿದ್ದ ಹಾಗೆ ಅಂತ. ನಿಮ್ಮ ಆಣೆ ನಿಮ್ಮ ಪ್ರಮತರಾಣೆ ಅದನ್ನು ನಾನು ಮುಟ್ಟುವುದಿಲ್ಲ ಅಂತ, ಬಂಗಾರ ಬಿಟ್ಟಿದ್ರು ಕೂಡ ನಾನು ನನಗಾಗಿ ತೆಗೆದುಕೊಳ್ಳೋದಿಲ್ಲ ಅಂತ, ಅದು ಯಾರ್ದಿದ್ದ ಅವರಿಗೆ ಕೊಟ್ಟು ಬಿಡ್ತೀನಿ ಅಂತ. ಅದು ತಪ್ಪಿ ವಸ್ತ್ರ ಯಾವುದೇ ವಸ್ತ್ರದಲ್ಲಿ ಬಟ್ಟೆಯಲ್ಲಿ ಬಂದಿದ್ರು ಕೂಡ ನಾನು ಅದನ್ನು ಆಸೆ ಮಾಡಿ ತಗೊಳ್ಳೋದಿಲ್ಲ ಅಂತ. ಅದೇನು ಕಾರಣವೆಂದರೆ, ಏನು ಕಾರಣ ಹಂಗ್ಯಾಕೆ ಮಾಡ್ತೀನಿ ಅಂದ್ರೆ, ನೀವಿಕ್ಕಿದ ಭಿಕ್ಷದ ಲಿಪ್ಪೆನಾಗಿ. ನೀನು ಏನ್ ನನಗೆ ಕೊಟ್ಟಿದೆಯಲ್ಲ, ನನಗೆ ಭಿಕ್ಷಾ ಏನು ಒಂದು ಅಮೃತ ಭಿಕ್ಷಾಮೃತ ಒಂದು ಏನು ನನಗೆ ಇವತ್ತು ದಯಪಾಲಿಸಿದೆಯಲ್ಲ ಅದರಲ್ಲಿಯೇ ನಾನು ಸಂತೃಪ್ತಿಯಿಂದ ಇರ್ತೀನಿ ಅಂತ. ಭಿಕ್ಷದ ಲಿಪ್ಪೆನಾಗಿ, ಭಿಕ್ಷದಲ್ಲಿ ಅಂತಂದ್ರೆ ಏನ್ ನನಗೆ ಕೊಟ್ಟಿದೆಯಲ್ಲ ದೇವ್ರೇ ಅದರಲ್ಲಿ ನಾನು ಸಂತೃಪ್ತಿಯನ್ನು ಪಡೆದುಕೊಂಡು ಇರ್ತೇನೆ ಅಂತ. ಇಂತಲ್ಲದೆ ಇದಲ್ಲದೆ ಇಂತೂ ಅಲ್ಲದೆ ಅಂದ್ರೆ ಇದು ಅಲ್ಲದೆ ನಾನು ಅಳಿಮನವ ಮಾಡಿ, ಅಳಿಮನ ಅಂತಂದ್ರೆ ದೃಢವಿಲ್ಲದ ಮನಸ್ಸು, ಒಂದು ಕೀಳಾದ ಮನ, ನನ್ನ ಮನಸ್ಸಿನಲ್ಲಿ ಒಂದು ದೃಢತೆ ಇಲ್ಲ, ಒಂದು ಒಳ್ಳೆಯದನ್ನು ಕಾಪಾಡಿಕೊಂಡು ಹೋಗ್ಬೇಕನ್ನುವ ದೃಢತೆ ಇಲ್ಲ, ಹಾಗೆ ನಾನು ಅಳಿಮನಸ್ಸನ್ನು ಮಾಡಿದರೆ ಪರ ಮುಂದೆ ಹೇಳ್ತಾನೆ ನೋಡಿ, ಪರದ್ರವ್ಯಕ್ಕೆ ಆಸೆ ಮಾಡಿದನಾದ್ರೆ, ಸದ್ಯಕ್ಕೆ ಹೇಳ್ತಾ ಪರದ್ರವ್ಯಕ್ಕೆ ಆಸೆ ಮಾಡಿದನಾದ್ರೆ, ಬೇರೆಯವರ ದ್ರವ್ಯ ಅಂದ್ರೆ ಹಣಕ್ಕೆ, ಹಣಕ್ಕೆ ನಾನು ಆಸೆ ಮಾಡಿದನಾದ್ರೆ ಏನಾಗ್ತದೆ, ನೀನಾಗಲೇ ಎನ್ನ ನರಕದಲ್ಲಿ ಎದ್ದು, ನೀನು ನನ್ನನ್ನು ನರಕದಲ್ಲಿ ಎದ್ದಿ ನೀನೆದ್ದು ಹೋಗ ಶಂಭುಜಕ್ಕೇಶ್ವರ ಅಂತ. ಶಂಭುಜಕ್ಕೇಶ್ವರ ಅನ್ನೋದು ಸತ್ಯಕನ ಅಂಕಿತ, ವಚನಗಳ ಅಂಕಿತ. ನಾನೀಗೇನಾದ್ರೂ ಪರದ್ರವ್ಯಕ್ಕೆ ಆಸೆ ಮಾಡಿದೆ ಅಂದ್ರೆ ನನ್ನನ್ನು ನರಕದಲ್ಲಿ ಅದ್ಲಿಕ್ಕೆ ಏನು ಅಡ್ಡಿ ಇಲ್ಲ, ನನ್ನನ್ನು ನರಕದಲ್ಲಿ ಅದ್ದು, ನಾನು ಏನ್ ಕೊಟ್ಟಿದ್ದಿಲ್ಲ ಅದರಲ್ಲೇ ತೃಪ್ತಿಯಾಗಿ ಇರ್ತೀನಿ, ನಿನ್ನ ಏನ್ ಭಿಕ್ಷೆ ನೀಡಿದೆಯಲ್ಲ ನನಗೆ ಅದರಲ್ಲಿ ನಾನು ಸಂತೃಪ್ತಿಯನ್ನು ಕಾಣ್ತೀನಿ, ನಾನು ಯಾರದೇ ಬಟ್ಟೆಯಲ್ಲಿ ಹೊನ್ನು ಬಿದ್ದರೂ ತೆಗೆದುಕೊಳ್ಳೋದಿಲ್ಲ, ಮತ್ತು ಪರದ್ರವ್ಯಕ್ಕೆ ನಾನು ಆಸೆ ಮಾಡೋದಿಲ್ಲ, ಲಂಚ ರುಶ್ವತ್ತುಗಳಿಗೆ ನಾನು ಆಸೆ ಮಾಡೋದಿಲ್ಲ, ಹಾಗೆ ನಾನು ಬದುಕ್ತೀನಿ, ನನ್ನ ಮನಸ್ಸು ದೃಢವಾಗಿದೆ, ಅಳಿ ಮನಸ್ಸನ್ನು ಮಾಡುವುದಿಲ್ಲ ಅಂತ ಸತ್ಯಕ್ಕನವರು ಹೇಳ್ತಾರೆ. ಇಲ್ಲಿಗೆ ಈ ವಚನಗಳ ಭಾವಸಂಗಮ, ಈ ಪದ್ಯ ಮುಗಿಯಿತು. ಮುಂದಿನ ಪದ್ಯಗಳನ್ನು ಹಾಗೂ ಪ್ರಶ್ನೋತ್ತರಗಳನ್ನು ನಮ್ಮ ಎಜು ಆಲ್ರೌಂಡರ್ ಚಾನೆಲ್ನಲ್ಲಿ ಮಾಡ್ತಾ ಇದ್ದೀವಿ. ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ನಾವು ಮಾಡುವ ಎಲ್ಲ ವಿಡಿಯೋಗಳನ್ನು ಮೊದಲಿಂದ ಕೊನೆಯವರೆಗೆ ನೋಡಿ ನಿಮ್ಮ ಅನಿಸಿಕೆಗಳನ್ನು ತಿಳಿಸಿ. ನಿಮಗೆ ಯಾವುದಾದರೂ ವಿಷಯದ ಬಗ್ಗೆ ಹೆಚ್ಚಿನ ವಿವರಣೆಗಳು ಬೇಕಾಗಿದ್ದರೆ ತಿಳಿಸಿ ಎಂದು ಹೇಳುತ್ತಾ ಇಲ್ಲಿಗೆ ಈ ಪದ್ಯವನ್ನು ಮುಗಿಸ್ತಾ ಇದ್ದೀನಿ. ಧನ್ಯವಾದಗಳು.